ಬೆಳಗಾವಿ ಜಿಲ್ಲಾ ಪೊಲೀಸರ ಭರ್ಜರಿ ಪೇಟೆ ಸೊಸೈಟಿ ಕಳ್ಳರ ಬಂಧನ. 1,40,00,000 ರೂಪಾಯಿಗೂ ಅಧಿಕ ಚಿನ್ನಾಭರಣವನ್ನು ಲೂಟಿ ಮಾಡಿ ಪರಾರಿಯಾದ ಕದಿಮರ ಹೆಡೆಮುರಿ ಕಟ್ಟಿದ ಪೊಲೀಸ್ ಇಲಾಖೆ. ಹೌದು, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಂದಿಗುಂದ ಗ್ರಾಮದಲ್ಲಿ 29/5/2022 ಮಧ್ಯರಾತ್ರಿ ನಡೆದ ಕಳುವು ಪ್ರಕರಣ. ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಕೋಪ್ ಸೊಸೈಟಿ ಕಿಟಕಿ ಮುರಿದು ಬೆಲೆ ಬಾಳುವ ಚಿನ್ನ ಮಡದೋಚಿ ಪರಾರಿಯಾಗಿದ್ರು. ಕದಿಮರನ್ನು ಹಿಡಿಯಲು ಬಲೆ ಬೀಸಿದ ಬೆಳಗಾವಿ ಎಸ್ಪಿ ಲಕ್ಷ್ಮಣ ನಿಂಬರಗಿ, ಡಿವೈಎಸ್ಪಿ ಎಸ್ ವಿ ಗಿರೀಶ್ ಹಾಗೂ ಕೆಎಸ್ಹಟ್ಟಿ ನೇತೃತ್ವದ ತಂಡ ಭರ್ಜರಿ ಕಾರ್ಯಾಚರಣೆ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಹುನಗುಂದ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಸೊಸೈಟಿ ಅಧ್ಯಕ್ಷರು ಹಾಗೂ ಸದಸ್ಯರು ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಪೊಲೀಸ್ ಸಿಬ್ಬಂದಿಗಳ ಕಾರ್ಯಾಚರಣೆಗೆ ಮೆಚ್ಚಿ ಸತ್ಕಾರ ಮಾಡಿದರು. ಹಂದಿಗುಂದ ಗ್ರಾಮದ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಇತ್ತೀಚೆಗೆ ನಡೆದ ಕಳ್ಳತನ ಸುದ್ದಿ ರಾಜ್ಯಾದ್ಯಂತ ವೈರಲ್ ಆದ ಕೆಲವೇ ದಿನಗಳಲ್ಲಿ ಹಾರೋಗೇರಿ ಪೊಲೀಸರು ಭರ್ಜರಿ ಭೇಟಿಯಾಡಿ ಕಳ್ಳರ ಹೆಡೆಮುರಿ ಕಟ್ಟುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಬಂಧವಾಗಿ ಹಾರೋಗೇರಿ ಪಟ್ಟಣದ ಜೈನ ಭವನದಲ್ಲಿ ನಡೆದ ಪೊಲೀಸ್ ಅಧಿಕಾರಿಗಳ ಪತ್ರಿಕಾಗೋಷ್ಠಿಯಲ್ಲಿ ವಿವರಣೆ ಮಾಡಿದ ಅಧಿಕಾರಿಗಳು, ಸುಮಾರು 1,40,00,000 ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಕಳ್ಳತನ ಮಾಡಿದ ವರ್ಷಕ್ಕೆ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರ ಕಾರ್ಯವೈಖರಿಗೆ ಜನ ಶಹಬಾಸ್ಗಿರಿ ನೀಡಿದರು. ಈ ಕಾರ್ಯಾಚರಣೆಯಲ್ಲಿ ಹಾರೋಗೇರಿ, ಕುಡಚಿ, ರಾಯಭಾಗ, ಅಥಣಿ, ಮೂಡಲಗಿ ಪೊಲೀಸ್ ಠಾಣೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜನರ 4 ತಂಡ ರಚನೆ ಮಾಡಿಕೊಂಡಿದ್ರು. ಹಾರೋಗೇರಿ ಪೊಲೀಸ್ ಠಾಣೆಯ ಸಿಪಿಐ, ಕೆಎಸ್ಹಟ್ಟಿ ಕ್ರೈಂ ಬ್ರಾಂಚ್ ಪಿಎಸ್ಐ ಆರ್ಆರ್ ಕಂಗನುಳಿ, ಪಿಎಸ್ಐ ರಾಘವೇಂದ್ರ ಕೋತ, ಶಿವರಾಜ್ ಸಿದಾರಿಗೊಂಡ ಹಾಗೂ ಸಿಬ್ಬಂದಿಗಳಾದ ಕುಮಾರ ಪವಾರ, ರಾಜು ಕಟ್ಟೆಕೆರೆ, ಅಶೋಕ್ ಶಾಂಡಿಗೆ, ಬಸವರಾಜ್ ಹೊಸಟ್ಟಿ, ರಂಗಪ್ಪ ಪೂಜಾರಿ, ಎಸ್ಎಚ್ ಚೌಧರಿ, ವಿನೋದ್ ಟಕ್ಕಣ್ಣವರ, ಪುರುಷೋತ್ತಮ ನಾಯಕ್, ಬಸವರಾಜ್ ತಳವಾರ, ಎನ್ಎಸ್ ಒಡೆಯರ್, ಆರ್ಟಿ ಖಾನಾಪುರ, ಎಸ್ಸಿ ಪಾಟೀಲ್, ಬನಪ್ಪ ಕೋತ, ಕೆಆರ್ ಸಾಳುಂಕೆ, ಎವಿಗುಡನವರ, ಹಣಮಂತ ಅಂಬಿ, ಪ್ರಕಾಶ್ ಸಪ್ತಸಾಗರ್, ಎಂಎಸ್ ಮುಕ್ಕೇರಿ, ಬಸವರಾಜ್ ಶಿರಗೂರ, ಎಚ್ಡಿ ಭೋಜನವರ ಮತ್ತು ಹಂದಿಕುಂದ ಮಹಾಲಕ್ಷ್ಮಿ ಸೊಸೈಟಿ ಅಧ್ಯಕ್ಷ ಬಣಪ್ಪ ತೇಲಿ ಹಾಗೂ ರಮೇಶ್ ಕುಮಾರ್ ಗಂಟಿ ನಿರೂಪಿಸಿದರು. ದಿನಾಂಕ 29/5/2022 ರಾಯಬಾಗ್ ತಾಲೂಕಿನ ಹಾರೋಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಂದಿಗುಂದ್ ಗ್ರಾಮದಲ್ಲಿರುವಂತಹ ಶ್ರೀ ಮಹಾಲಕ್ಷ್ಮಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಬ್ಯಾಂಕಿನ ಕಳ್ಳತನವಾಗಿತ್ತು. ಸುಮಾರು 3,500 ಗ್ರಾಮರಷ್ಟು ಬಂಗಾರದ ಒಡವೆಗಳನ್ನು ಕಂಡು ಕಳ್ಳತನ ಮಾಡಿಕೊಂಡೋಗಿದ್ದರು. ಆ ಹಿನ್ನೆಲೆಯಲ್ಲಿ ನಮ್ಮ ಹಾರೋಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನದ ಪ್ರಕರಣ ದಾಖಲವಾಗಿತ್ತು. ಸುಮಾರು 25 ದಿನಗಳಿಂದ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಅದರ ನೇತೃತ್ವವನ್ನು ಸಿಪಿಐ ಹಾರೋಗೇರಿಯಾದಂಥ ಹಟ್ಟಿಯವರು ಮತ್ತು ಅದರ ಉಸ್ತುವಾರಿಯನ್ನು DSP ಗಿರೀಶ್ ಮತ್ತು ಅಡಿಷನಲ್ SP ನಂದಗಾವಿಯವರು ವಹಿಸಿಕೊಂಡಿದ್ದರು. ಅವರ ತಂಡದಲ್ಲಿ PSI ಕುರ್ಚಿ ದರಿಗೋಳ್ ಮತ್ತು ಹಾರೋಗೇರಿ PSI ರಾಘವೇಂದ್ರ ಕೋತು ಮತ್ತು ಪತ್ರಿ ವಿಭಾಗದ ಎಲ್ಲ ಸಿಬ್ಬಂದಿಗಳು ಇದರಲ್ಲಿ ತನಿಖಾ ತಂಡದಲ್ಲಿದ್ದು ಸುಮಾರು 25 ದಿನಗಳಿಂದ ಸದಗವಾದಂತಹ ಕಾರ್ಯವನ್ನು ಮಾಡಿ ಇವತ್ತು ಒಟ್ಟು 4 ಜನ ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು 2,800 ಗ್ರಾಂನಷ್ಟು ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೂ ಒಬ್ಬ ಆರೋಪಿ ನಾಪತ್ತೆಯಾಗಿದ್ದು ಆತನನ್ನು ಕೂಡ ಪತ್ತೆ ಮಾಡಿ ಆತನಲ್ಲಿರುವಂಥ ಒಡವೆಗಳನ್ನು ಆದಷ್ಟು ಬೇಗ ವಶಪಡಿಸಿಕೊಳ್ತಾರೆ ತನಿಖಾ ತಂಡ. ಈ ತನಿಖೆ ಯಾಕೆ ಇಂಪಾರ್ಟೆಂಟ್ ಆಗಿತ್ತು ಅಂತಂದರೆ, ಈ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಲ್ಲಿ ರೈತಾಪಿ ಜನರು ಮತ್ತು ಬಡ ಜನರು ಬಂಗಾರವನ್ನು ಅಡವಿಟ್ಟು ಸಾಲವನ್ನು ತೆಗೆದುಕೊಂಡಿದ್ದರು. ಸೊ ಕಷ್ಟಪಟ್ಟು ದುಡಿದಂತಹ ಜನರ ಒಡವೆಯಾಗಿತ್ತು. ಸುಮಾರು 3,500 ಗ್ರಾಮ್ನಷ್ಟು ಒಡವೆಗಳು ಕಳ್ಳತನವಾಗಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಬಹಳ ಕಷ್ಟಪಟ್ಟು ಆರೋಪಿಗಳನ್ನು ಪತ್ತೆ ಮಾಡಿ ಆಭರಣಗಳನ್ನು ವಶಪಡಿಸಿಕೊಳ್ಳಲು ನಾನು ವೈಯಕ್ತಿಕವಾಗಿ ಮತ್ತು ಪೊಲೀಸ್ ಇಲಾಖೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅಂದಾಜು ಇನ್ನೂ ಒಬ್ಬ ಆರೋಪಿ ಅಪ್ಸ್ಕೊಂಡಿದ್ದಾನೆ, ಅವನಿಂತ್ರ ಇನ್ನೂ ವಶಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ವೆಸ್ಟಿಗೇಷನ್ಗೆ ಯಾತ್ರ ಇನ್ವೆಸ್ಟಿಗೇಷನ್ ಹೇಗೆ ಮಾಡಿದ್ವಿ ಅಂತ ಹೇಳಿದ್ರೆ ಕಳ್ಳರು ಅದನ್ನು ನಾಳೆ ಎಕ್ಸ್ಪರ್ಟ್ ಆಗ್ತಾರೆ. ಸರಿ, ಯಾವ ಗ್ರಾಮದವ್ರು ಏನು ಹೇಳಿ ಕಳ್ಳರು ಯಾವ ಗ್ರಾಮದವ್ರು ಸರ್? ಅವರು ಮೆಜಾರಿಟಿ ಒಬ್ಬ ಮೇನ್ ಆರೋಪಿ ಇಂಡಿಯವನಿದ್ದಾನೆ, ಇನ್ನೊಂದಿಬ್ಬರು ಮುಡುಗಿಯವರಿದ್ದಾರೆ, ಇನ್ನೊಬ್ಬ ಆರೋಪಿ ನಮ್ಮ ಬಾಗಲಕೋಟೆ ಜಿಲ್ಲೆ ಮುದ್ದೇಬಿಹಾಳದಲ್ಲಿದ್ದಾನೆ. ಸೊ ಈಗ ಸದ್ಯಕ್ಕೆ ಉಗಾರದಲ್ಲಿದ್ದಾರೆ. ಅಂತಂದರೆ ಇವರು ಮುಂಚೆನೂ ಕೂಡ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾದವರಿದ್ದಾರೆ. ಸೊ ಅವರು ಕಳ್ಳತನವನ್ನು ಮಾಡಿ ವಸ್ತುಗಳನ್ನು ಬೇರೆ ಬೇರೆ ಕಡೆ ಎಲ್ಲ ಇಟ್ಟಿದ್ದರು. ಸೊ ಮುತ್ತೂಟ್ ಫೈನಾನ್ಸ್ದಲ್ಲಿನೂ ಇಟ್ಟಿದ್ದರು. ಸೊ ಅವೆಲ್ಲ ಪ್ರೊಸೀಜರ್ ಪ್ರಕಾರ ಅದನ್ನು ವಶಪಡಿಸಿಕೊಂಡು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಈಗ ಕೊಡಲಾಗುತ್ತೆ. ಆಲ್ರೆಡಿ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡಿತ್ತು. ಸೊ ಈಗ ಇವತ್ತು ಅಥವಾ ನಾಳೆ ಅವರನ್ನು ವಾಪಸ್ಸು ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗುತ್ತೆ.
ಸರ್ ಒಬ್ಬನಿ ಈಗಾಗಲೇ ಮುಂಚೆ ಎಲ್ಲ ಕೇಸ್ ಆಗಿದೆ ಸರ್ ಎಸ್ ಆಗಿದೆ ಅದರಲ್ಲಿ ಒಬ್ಬನಿಗೆ ಕನ್ವಿಕ್ಷನ್ ಕೂಡ ಹ್ಯಾಬಿಚುವಲ್ ಎಸ್ ಹ್ಯಾಬಿಚುವಲ್ ಸರ್ ನಿಮ್ಮ ಸಿಬ್ಬಂದಿಗಳಿಗೆ ಏನು ಹೇಳ್ತೀರಿ ಸರ್ ರಾತ್ರಿಯಾಗಲು ಅನ್ನೋದು ಅವ್ರು ಬೆನ್ನ ತಗೊಂಡಿರ್ತಾರೆ ಸಿಬ್ಬಂದಿಗಳು ಹರಗೆರೆ ಪೊಲೀಸ್ ಠಾಣೆ ಮತ್ತು ಅಥಣಿ ಉಪವಿಭಾಗದ ಸಿಬ್ಬಂದಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಜನರ ಸಹಕಾರದೊಂದಿಗೆ ಅದೇ ನಾನು ಜನರಿಗೂ ರಿಕ್ವೆಸ್ಟ್ ಕೂಡ ಮಾಡಿದೆ ಅವರ ಸಾಮಾಜಿಕ ಜವಾಬ್ದಾರಿ ಏನಿದೆ ಅಂತಂತ ಹೇಳಿ ಬೆಳೆಬಾಳುವಂಥ ವಸ್ತುಗಳನ್ನು ಮನೆಯಲ್ಲಿಡೋಕ್ಕಿಂತ ಬ್ಯಾಂಕ್ ಲಾಕರ್ಸ್ಗಳಲ್ಲಿಡಿ ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿಯೂ ಕೂಡ ಸಿಸಿಟಿವಿಗಳನ್ನು ಅಳವಡಿಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡಿ ಪ್ರತಿಯೊಂದು ಸ್ಟ್ಯಾಚ್ಯೂಸ್ಗಳಿಗೂ ಕೂಡ ಸಿಸಿಟಿವಿಗಳನ್ನು ಹಾಕ್ಕೊಳ್ಳಿ ಅಷ್ಟೇ ಅಲ್ಲದೆ ಈಗ ನಾವು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ಗಳಲ್ಲಿ ಅಂಗಡಿ ಮುಗ್ಗಂಟಾಗಿರ್ಬೋದು ಆಭರಣದ ಅಂಗಡಿಗಳಾಗಿರ್ಬೋದು ಅಥವಾ ಮಾಲ್ಸ್ಗಳಾಗಿರ್ಬೋದು ಸೊ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಸಾಧ್ಯತೆ ಇದೆ ಜಂಕ್ಷನ್ಸ್ಗಳಲ್ಲಿ ಆಗಿರ್ಬೋದು ಸಿ ಸಿ ಟಿ ವಿಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ಸಮಾಜದಲ್ಲಿ ಭಯದ ವಾತಾವರಣ ದೂರ ಆಗುತ್ತೆ ಯಾಕಂತಂದರೆ ಕಳ್ಳತನ ಮುಂಚೆನೂ ಇತ್ತು ಈಗಲೂ ಇದೆ ಮುಂದೆನೂ ಇರುತ್ತೆ ಸೊ ನೀವು ಕಳ್ಳತನ ಆದಮೇಲೆ ಪತ್ತೆ ಹಚ್ಚೋಕ್ಕಿಂತ ಕಳ್ಳತನ ಆಗದೇ ರೀತಿ ತಡೆಯೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಆದ್ದರಿಂದ ಈ ಅಪರಾಧಗಳನ್ನ ತಡೆಯೋದರಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಯಾವೆಲ್ಲ ರೀತಿ ತಾವು ಸಮಾಜದಲ್ಲಿ ಸಹಕಾರ ಕೊಡೋಕ್ಕಾಗುತ್ತೆ ಅದನ್ನು ತಾವು ಕೊಡಿ ಅಂತಂತೇಳಿ ತಮ್ಮ ಮಾಧ್ಯಮದ ಮೂಲಕ ಜನರನ್ನು ನಾವು ಕೇಳ್ಕೊತೀವಿ ಸೊ ಅದೇ ರೀತಿ ನಾವೀಗ ಬೀಟ್ ವ್ಯವಸ್ಥೆಯನ್ನು ಕೂಡ ನಾವು ಸ್ಟ್ರೆಂಥನ್ ಮಾಡಿದ್ದೀವಿ ನಮ್ಮ ERSS ವೆಹಿಕಲ್ಸ್ಗಳು ಕೂಡ ಇದೆ ಡೈಲ್ 112 ಇದೆ ಸೊ ಯಾವುದೇ ಸಮಸ್ಯೆ ಇದ್ರೂ ಕೂಡ 112ಗೆ ಕಾಲ್ ಮಾಡಿದರೆ ಸುಮಾರು ಒಂದು 20 ನಿಮಿಷದಲ್ಲಿ ಪೊಲೀಸ್ ಸಿಬ್ಬಂದಿ ಬಂದು ಅದನ್ನು ಅಟೆಂಡ್ ಮಾಡುವಂಥ ಎಲ್ಲ ವ್ಯವಸ್ಥೆಯನ್ನು ನೀವು ನೋಡಿದ್ದೀರಾ ಅದನ್ನು ಜನರು ಸದ್ಬಳಕೆ ಮಾಡಿಕೊಳ್ಳಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು